ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ. ಇವತ್ತಿನ ಸ್ಪೆಷಲ್ ರೆಸಿಪಿ ನಮ್ಮ ಅತ್ತೆ ಕೈಯಾಗಿನ ತಿಳಿ ಜುನ್ಕ. ಆಲ್ರೆಡಿ ಗಟ್ಟಿ ಜುನ್ಕ ಮಾಡಿ ತೋರಿಸಿದಾರು. ಈ ತಿಳಿ ಜುನ್ಕಾನ ನೀವು ರೊಟ್ಟಿ, ಚಪಾತಿ, ಅನ್ನಕ್ಕೆ ಹಚ್ಕೊಂಡು ತಿನ್ಬೋದು. ಅಗ್ದಿ ರುಚಿ ಇರ್ತದ್ರಿ. ಅದರ ಜೋಡಿ ಅಗ್ದಿ ಕಡಿಮೆ ಟೈಮ್ದಾಗು ಆಗ್ತತಿ. ಮನೆಯಾಗೇನು ಕಾಯಿಪಲ್ಲೆ ಇಲ್ಲಪ್ಪ ಅಂದ್ರೆ ಕಡಲೆ ಹಿಟ್ಟಿದ್ರೆ ಸಾಕು, ಈ ಬಿಸಿ ಬಿಸಿ ಜುನ್ಕಾ ರೆಡಿ ಆಗ್ತತಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಒಳಗೆ ಒಂದಂತ ಹೇಳ್ಬೋದು. ಬರ್ರಿ, ಹಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋನು. ಮೊದಲಿಗೆ ನೋಡ್ರಿ, ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಬೇಕು. ಅದಾದಮೇಲೆ ಅರ್ಧ ಚಮಚ ಸಾಸ್ವಿ, ಅರ್ಧ ಚಮಚ ಜೀರಿಗೆ ಬೇಕ್ರಿ. ಹಂಗೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡತಿ, ಅರ್ಧ ಚಮಚ ಅರಿಶಿನ, ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡತಿ, ಅರ್ಧ ಚಮಚ ಸಕ್ರೆ, ಹಂಗೆ ಸ್ವಲ್ಪ ಶೇಂಗಾ ತೊಗೊಂಡತ್ರಿ. ಹಂಗೆ ನೋಡಿರಿ, ಒಂದು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡತಿ, ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸಳು ಬೇಕು, ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡತ್ರಿ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಹಂಗೆ ಒಂದು ಹೆಸಳು ಕರಿಬೇವು ಸೊಪ್ಪು ಬೇಕ್ರಿ. ಈ ತಿಳು ಜುನ್ಕ ಮಾಡೋಕೆ ಮೊದಲಿಗೆ ಹಸಿ ಖಾರ ಬೇಕ್ರಿ. ಹಾಗಾಗಿ ಹಸಿ ಖಾರ ಮಾಡ್ಕೊಳತ್ತಾರು, ಕಲ್ಲ ಕುಟ್ಕೊಳತ್ತಾರು. ನಿಮ್ಮ ಹತ್ರ ಕಲ್ಲು ಇಲ್ಲಪ್ಪ ಅಂದ್ರೆ ನೀವು ಡೈರೆಕ್ಟಾಗಿ ಮಿಕ್ಸಿ ಜಾರ್ ಒಳಗೆ ಈ ಹಸಿ ಖಾರನ ಮಾಡ್ಕೋಬೋದು. ಮೊದಲಿಗೆ ಹಸಿ ಖಾರ ಮಾಡ್ಕೊಳಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಂಡರ್ರಿ. ಅದಾದಮೇಲೆ ಸ್ವಲ್ಪ ಕಲ್ಲು ಉಪ್ಪು ಹಾಕ್ಕೊಳತ್ತಾರು. ಕಲ್ಲು ಉಪ್ಪು ಹಾಕಿ ಕುಟ್ಟೋದ್ರಿಂದ ಹಸಿ ಖಾರ ಲಘು ಸಣ್ಣ ಆಕತಿ, ಹಾಗಾಗಿ ಹೆಚ್ಚಾಗಿ ಕಲ್ಲು ಉಪ್ಪು ಹಾಕಿ ಕುಟ್ತಾರ್ರಿ. ಈಗ ನೋಡ್ರಿ, ಹಸಿಮೆಣ್ಸಿನ್ಕಾಯಿ ಮತ್ತು ಉಪ್ಪನ್ನ ಚೆನ್ನಾಗಿ ಜಜ್ಕೊಳತ್ತಾರು. ನಿಮ್ಗೆ ಜುನ್ಕ ಖಾರ ಖಾರವಾಗಿ ಇರ್ಬೇಕಪ್ಪ ಅಂದ್ರೆ ಇನ್ನೊಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬಹುದು. ಈಗ ನಮ್ಮ ಅತ್ತಿ ಒಂದು ಹಾಡು ಹಾಡತ್ತಾರು, ಕೇಳೋನು ಬರ್ರಿ. ಶಿಶುವನಿ ಕಂದವ ಮನೆಯಾಗ ಇದ್ದರು, ಸಸಿ ಬಂದ ಸಸಿ ಬಂದೆ ಬಸರಿ ಕುಡಿಯಂಗ, ಸಸಿ ಬಂದೆ ಸಸಿ ಬಂದೆ ಬಸರಿ ಕುಡಿಯಂಗ, ಸೆಳಗರ ಸೌಭಾಗ್ಯ ಯಾರಿಂದ ನಾ ಕಂಡೇನೆ, ಉಡದಾರ ಉಡದಾರ ಕಡೆಯ ಉಡದಾರ, ಮಗನಿಂದ ಕಡಿಯ ಉಡದಾರ, ಕಡಿಯ ನೀ ಉಡದಾರ ಮಗನಿಂದ ಕಾಟಿ ಕಲ್ಲ, ಸಸಿದಿಂದ ಜಡದೇರಿ ಬರುವ, ಸಸಿದಿಂದ ಜಡದೇರಿ ಬರುವ. ದೇವರಿಗೆ ಮಾಡೋದು ದಾಮೈತಿ ನನಗಿಲ್ಲ, ಇಸುವಿಲ್ಲ ಇಸುವಿಲ್ಲ ಹಾಮ ಕಚ್ಚಿದ್ರು, ಹಾಮನಿ ಕಚ್ಚಿದ್ರು ಇಸುವಿಲ್ಲ ನನ್ನ ಮುನಿಯ, ಹಸವಿಲ್ಲ ಹಸವಿಲ್ಲ ಹಾರಿ ಮೆಟ್ಟಿದ್ರು. ಮರ್ತಿಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಉಪ್ಪನ್ನು ಕುಟ್ಕೊಂಡು ಆದಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ ಹೆಸಳನ್ನು ಚೆಂದಾಗಿ ಜಜ್ಕೊಳತ್ತಾರು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದೇ ಸಾರಿ ಹಾಕಿ ಕುಟ್ಕೊಂಡ್ರೆ ಸಣ್ಣ ಆಗೋದಿಲ್ಲ ಅಂಥೇಳಿ ಒಂದೊಂದು ಇಂಗ್ರೀಡಿಯೆಂಟ್ ಹಾಕಿ ಕುಟ್ಟತ್ತಾರ್ರಿ. ಈಗ ಬೆಳ್ಳುಳ್ಳಿ ಜೋಡಿ, ಸ್ವಲ್ಪ ಜೀರಿಗೆ ಹಾಕಿ ಕುಟ್ಕೊಳತ್ತಾರು. ಬೇಕು ಅಂದ್ರೆ ನೀವು ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಉಪ್ಪು ಒಂದೇ ಸಾರಿ ಕುಟ್ಕೋಬೋದು. ಈ ಹಸಿ ಖಾರ ಪೂರ್ತಿಯಾಗಿ ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲರಿ, ಅರ್ಧಂಬರ್ಧ ಕುಟ್ಕೋಬೇಕು. ನೋಡಿರಿ, ಇಷ್ಟು ಕುಟ್ಕೊಂಡ್ರೆ ಸಾಕು ಈ ಹಸಿ ಖಾರ ರೆಡಿ ಆದಂಗೆ. ಹಂಗೆ ಈಗ ನೋಡಿರಿ, ಶೇಂಗಾನ ಕಲ್ಲ ಹಾಕಿದನ್ನು ಕೂಡ ಅರ್ಧಂಬರ್ಧ ಕುಟ್ಕೊಳತ್ತಾರೋ. ನೀವು ಇದನ್ನು ಬೇಕಾದ್ರೆ ಮಿಕ್ಸಿ ಒಳಗೆ ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೋದು. ಬಟ್ ನಮ್ಮ ಅತ್ತಿ ಹೆಚ್ಚಾಗಿ ಕಲ್ಲೊಳಗನೇ ಈ ಥರ ಕುಟ್ಟಿ ಮಾಡಿದ್ರೇ ಅವ್ರಿಗೆ ಇಷ್ಟ ಟೇಸ್ಟ್ ಬರ್ತೈತೆ ಅಂತ ಹೇಳ್ತಾರೋ. ಹಾಗಾಗಿ ಅವ್ರು ಯಾವ ರೀತಿ ಮೆಥಡ್ ಒಳಗೆ ಮಾಡಿದಾರಲ್ಲ ಅದೇ ರೀತಿ ಮೆಥಡ್ನ ನಿಮಗೆ ತೋರಿಸ್ಕೊಟ್ಟತಿ. ಈಗ ನೋಡಿರಿ, ಅರ್ಧಂಬರ್ಧ ಶೇಂಗಾನೂ ಕುಟ್ಕೊಂಡಾಯಿತು. ಪೂರ್ತಿಯಾಗಿ ಸಣ್ಣಗೆ ಹಿಟ್ಟಿಟ್ಟು ಥರ ಮಾಡ್ಕೋಬೇಡ್ರಿ, ಕೈ ಹಿಡಿದ್ರೆ ರವೆ ರವೆ ಥರ ಹತ್ತೋ ಥರ ಸಣ್ಣದಾಗಿ ಕುಟ್ಕೊಂಡತಿ ಶೇಂಗಾನ. ಈಗ ನೆಕ್ಸ್ಟು ಜುನ್ಕಕ್ಕೆ ಒಗ್ಗರಣೆ ಹಾಕಬೇಕು. ಬರ್ರಿ, ಹೆಂಗೆ ಮಾಡ್ತಾರೋ ಯಾವ ರೀತಿ ಒಗ್ಗರಣೆ ಹಾಕ್ತಾರಂತ ನೋಡೂನು. ಈಗ ಮೊದಲಿಗೆ ಒಂದು ಬಾಳ್ಗಿಗೆ ನೋಡಿರಿ, ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತಾರೆ ಜುನ್ಕ ಮಾಡೋಕ್ಕೆ. ಎಣ್ಣೆ ಕಾದ್ಮೇಲೆ ಅರ್ಧ ಚಮಚದಷ್ಟು ಸಾಸ್ವಿ ಹಾಕ್ಕೋಬೇಕ್ರಿ. ಸಾಸ್ವಿ ಚಿಟಪಟ ಆದಮೇಲೆ ಅರ್ಧ ಚಮಚ ಜೀರಿಗೆ ಸೇರಿಸ್ಕೊಳತ್ತತ್ರಿ. ಅದಾದ್ಮೇಲೆ ನೋಡ್ರಿ, ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳತ್ತತಿ. ಒಂದು ಹೆಸರು ಕರಿಬೇವನ್ನ ಸೇರಿಸ್ಕೊಳತ್ತಾರು. ಹಂಗೆ ಈಗ ಆಲ್ರೆಡಿ ಹಸಿ ಖಾರ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಕೂಡ ಸೇರಿಸ್ಕೊಳತ್ತಾರು.
ಹಸಿಕಾರನ ಒಗ್ಗರಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಕೋಬೇಕು ರೀ. ಅದು ಒಳ್ಳೆ ಘಮ ಬಿಡ್ತತಿ, ಖಾರಾನು ಬಿಡ್ತತಿ. ಹಾಗಾಗಿ ಲೈಟಾಗಿ ಒಂದು 2 ನಿಮಿಷ ಚೆಂದಾಗಿ ಹಸಿಕಾರನ ಫ್ರೈ ಮಾಡ್ಕೋಬೇಕು. ಈಗ ನೆಕ್ಸ್ಟು ಒಂದು 1/2 ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತಾರ ರೀ. ಒಂದು 1/2 ಚಮಚದಷ್ಟು ಈಗ ಸಕ್ಕರೆ ಸೇರಿಸ್ಕೊಳತ್ತಾರ ರೀ. ಸಕ್ಕರೆನ ಚೆಂದಾಗಿ ಈಗ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಶೇಂಗಾ ಏನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಕೂಡ ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತಾರೋ. ನೀವು ಬೇಕು ಅಂದರೆ ನೀರು ಕುದಿಯೋವಾಗೂ ಸೇರಿಸ್ಕೋಬೋದು ಶೇಂಗಾನ. ಈಗ ಒಗ್ಗರಣೆ ಒಳಗೆ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳತ್ತತಿ. ನೀವು ಜುನ್ಕ ಜಾಸ್ತಿ ಬೇಕಪ್ಪ ಅಂದ್ರೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೋದು. ಈಗ ನಾವು 1 ಗ್ಲಾಸ್ ನೀರೊಳಗೆ ನಮ್ಮ ಅತ್ತಿ ಜುನ್ಕ ಮಾಡಿ ತೋರಿಸತ್ತಾರೆ ನಿಮ್ಗೆ. ಉಪ್ಪನ್ನು ಆಲ್ರೆಡಿ ಹಸಿಕಾರ ಮಾಡೋವಾಗ ಸೇರಿಸ್ಕೊಂಡು ಕುಟ್ಟಿದಾರು ಹಸಿಮೆಣಸಿನ್ಕಾಯಿ ಜೋಡಿ, ಹಾಗಾಗಿ ಉಪ್ಪನ್ನು ಸೇರಿಸ್ಕೊಂಡಿಲ್ಲ. ಈಗ ನೋಡಿರಿ ನೀರು ಚೆಂದಾಗಿ ಕುದಿ ಬಂತು. ನೀರು ಕುದಿ ಬಂದಮೇಲೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾರೆ ನಮ್ಮ ಅತ್ತಿ. ಒಂದು ಕೈಯಿಂದ ಈ ಥರ ಕಡಲೆ ಹಿಟ್ಟನ್ನು ಉದುರಿಸ್ಕೋಬೇಕು, ಒಂದು ಕೈಯಿಂದ ತಿರುಗಿಸ್ತಿರ್ಬೇಕು. ಕೆಲವೊಬ್ಬರು ಕುದಿಯೋ ನೀರಿಗೆ ನೀರೊಳಗೆ ಮಿಕ್ಸ್ ಮಾಡಿ ಕಡಲೆ ಹಿಟ್ಟನ್ನು ಸೇರಿಸ್ತಾರೋ, ಬಟ್ ಅದು ರುಚಿ ಬರೋಂಗಿಲ್ಲ. ಈ ಥರ ಕೈಯಿಂದ ತಿರುಗಿಸ್ಕೊಂತ ಜುನ್ಕ ಮಾಡಿದ್ರೆ ಅದು ಜುನ್ಕಕ್ಕೆ ರುಚಿ ಬರ್ತದ್ರಿ ನೋಡ್ರಿ. ಈ ಥರ ತಿರುಗಿಸ್ಕೊಂತಾನೆ ಇರಬೇಕು. ಹಿಟ್ಟನ್ನು ಭಾಳ ಜಾಸ್ತಿ ಹಾಕಬಾರ್ದು, ಲೈಟಾಗಿ ಸ್ವಲ್ಪ ಗಟ್ಟಿ ಅನ್ಸಕತ್ತೈತಿ ಅಂದಮೇಲೆ ಬಿಟ್ಬಿಡ್ಬೇಕು ರೀ. ಯಾಕಂದ್ರೆ ಕುದ್ದ ಮೇಲೆ ಜುನುಕ ಇನ್ನೂ ಗಟ್ಟಿಯಾಗಿ ಬಿಡ್ತತಿ. ಹಾಗಾಗಿ ಸ್ವಲ್ಪ ತೆಳ್ಳಗನ ಮಾಡ್ಕೋಬೇಕು ರೀ. ನೋಡ್ರಿ ಈಗ ಕಡಲೆ ಹಿಟ್ಟನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗಿ ಜುನ್ಕಾನ ಕುದಿಸ್ಕೋಬೇಕು. ನೋಡ್ರಿ ಈಗ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತಾರು 5 ನಿಮಿಷ ಕುದ್ದಾದ್ಮೇಲೆ. ಈಗ ಘಮ ಘಮ ಅಂತಿರೋ ಉತ್ತರ ಕರ್ನಾಟಕದ ಸ್ಪೆಷಲ್ ಜುನುಕ ರೆಡಿ ಆಯ್ತು ನೋಡ್ರಿ. ತಿಳು ಜುನುಕ, ಗಟ್ಟಿ ಜುನುಕ, ತಿಳು ಜುನುಕ ಮತ್ತು ಉದುರು ಜುನುಕ ಅಂತ ಭಾಳ ಥರ ಅದಾವೆ ರೀ. ಇವತ್ತು ಸ್ಪೆಷಲ್ ಆಗಿರುವಂತಹ ತಿಳು ಜುನುಕ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಸಿಗೋಣಂತ ಆದಷ್ಟು ಬೇಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಧನ್ಯವಾದ ರೀ.